ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನು ಅರುಣ್ ಹರಿಹರನ್. ಭೂಮಿಯೇ ಬಾಯಿ ಬಿಡಲಿ ಇಲ್ಲೇ ನಿಮ್ಮ ಬಿಲ್ಲು ಕಟ್ಟುವೆನು. ಇದು ಬಿಲ್ ನಿಮ್ಮದು ದುಡ್ಡು ನಮ್ಮದು, ಬಿಲ್ಲಿರುವುದೇ ನನಗಾಗಿ ನಮ್ಮಾಟ ನಿಮಗಾಗಿ. ಈಗ ಸದ್ಯಕ್ಕೆ ನಮ್ಮಾಟ ಇವ್ರಿಗಾಗಿ. ಎಸ್ ಹಲೋ, ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಮೇಡಮ್ ನಮಸ್ತೆ. ನಮಸ್ತೆ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅನಿಲ್ ಕುಮಾರ್ ಪಾಟೀಲ್. ಅನಿಲ್ ಕುಮಾರ್ ಪಾಟೀಲ್, ಪಾಟೀಲ್ ರೇ. ಓ ಚಲೋ ರೀ. ಮೇಡಮ್ ನೀವು? ಜಗದೇವಿ. ಜಗದೇವಿ? ಓ ಡಿಫ್ರೆಂಟ್ ಆದ ಹೆಸರು. ಏನದು, ಯಾವ ದೇವ್ರ ಹೆಸರು ಆಕ್ಚುಲಿ ಜಗದೇವಿ? ನಿಮ್ಮ ಮಗನ ಮಾತಾಡ್ಸೋಣ. ಹಾಯ್, ವಾಟ್ಸ್ ನೇಮ್? ಸಾಯಿ ಆದಿತ್ಯ ಪಾಟೀಲ್. ಓಕೆ, ಸೊ ನನ್ನ ಆಸೆ ಏನು ಗೊತ್ತಾ, ನೀವತ್ತೆಲ್ಲ ಬಿಲ್ ಗೆಲ್ಲಬೇಕು ಅಂತ. ಓಕೆ, ಶೋರ್. ಆದರೆ ನಿಮ್ಮ ಆಸೆನು ಅದೇ ಆಗಿರುತ್ತೆ. ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಅಮ್ಮ, ನೀವು ಹೇಳಿ. ಆಟದಲ್ಲಿ ವಿನ್ ಆಗಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ರೆಡಿ ಇದ್ದೀರಾ? ಕೊಡಿ ಮತ್ತು ಬಿಲ್ಲೆಲ್ಲ ನೋಡೋಣ. ಓಕೆ, ಬಿಲ್ಲೇನೋ ಕೊಟ್ರಿ, ಇಲ್ಲಿಗೆ ನಿಮ್ಮ ಜವಾಬ್ದಾರಿ ಮುಗ್ದಿಲ್ಲ, ಈ ಬಿಲ್ನೆಲ್ಲ ಗೆಲ್ಲಬೇಕು. ಓಕೆ, ನನ್ನ ಜವಾಬ್ದಾರಿ ಏನು ಗೊತ್ತಾ, ಈಗ ನಿಮ್ಮನ್ನು ಆಟಾಡ್ಸೋದು. ಶುರು ಮಾಡೋಣವಾ? ಶುರು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೊದಲನೇ ಬಿಲ್ಲು ಮೆಡಿಕಲ್ ಬಿಲ್ ಇದೆ 432 ರುಪೀಸ್ಗೆ. ಇದನ್ನು ಗೆಲ್ಲಬೇಕು ಅಂದರೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ಡಮ್ ಶರ್ಟ್ಸ್ ಕೇಳಿದ್ದೀರಾ? ಡಮ್ ಶರ್ಟ್ಸ್ ಅಂದರೆ ಏನಮ್ಮ? ಒಂದು ಯಾವುದಾದ್ರು ಫಿಲ್ಮ್ ಆಕ್ಷನ್ ಮಾಡಿ ತೋರಿಸ್ಬೇಕು. ಹಾಂ, ವೆರಿ ಗುಡ್, ಮೂಕಾಭಿನಯ. ಓಕೆನಾ? ಎಲ್ಲ ಸಿನಿಮಾಗಳು ನೋಡ್ತೀರಾ ಚೆನ್ನಾಗಿ? ಕನ್ನಡ ಸಿನಿಮಾ ಜಾಸ್ತಿ ನೋಡ್ತೀರಾ? ಎಲ್ಲ ಕನ್ನಡ ನೋಡ್ತೀವಿ. ಎಲ್ಲ ನೋಡ್ತೀವಿ, ಎಲ್ಲ ನೋಡ್ತೀರಲ್ಲ, ಕನ್ನಡ ನೋಡಿ. ಕನ್ನಡ ಸಿನಿಮಾದೇ ಕೇಳ್ತೀನಿ ನಾನು. ಓಕೆನಾ? ಸ್ವಲ್ಪ ಹಳೇದು ಇರುತ್ತೆ, ಹೊಸದು ಇರುತ್ತೆ, ಮೀಡಿಯಮ್ ಆಗು ಇರುತ್ತೆ, ಹಂಗೆ ಕೇಳ್ಕೊಂಡು ಹೋಗ್ತೀನಿ. ರೀಸೆಂಟಾಗಿ ಯಾವ ಮೂವಿ ನೋಡಿದ್ರಿ? KGF. KGF ನೋಡಿದ್ರಾ? ಓಕೆ, ಇಷ್ಟ ಆಯ್ತಾ? ಹಾಂ, ಸಾಯಿ ಯಶ್ ರಾಕಿಂಗ್ ಸ್ಟಾರ್ ಹೆಂಗ ಅನ್ಸಿರೋ, ಹಂಗೆ ಆಗ್ಬೇಕಲ್ವ, ನಿನಗೂ ಹಂಗೆ ಆಸೆ ಇದೆಲ್ವಾ? ಓಕೆ, ಒಂದು ಕೆಲಸ ಮಾಡೋಂಗಂದ್ರೆ ಈಗ ಆಟ ಕಂಟಿನ್ಯೂ ಮಾಡೋಣ ಸರ್. ಓಕೆ, ಸೊ ಈಗ ಮೇಡಮ್ ಗೆಸ್ ಮಾಡಲಿ, ನೀವು ಆ್ಯಕ್ಟ್ ಮಾಡಿ ತೋರಿಸೋರಂತೆ. ಓಕೆನಾ? ಸಿನಿಮಾ ಹೆಸರು ನಾನು ನಿಮ್ಗೆ ಹೇಳ್ಬೇಕಲ್ವಾ, ನಿಮ್ಮ ಪಕ್ಕ ನಾನು ಬರ್ತೀನಿ. ಬನ್ನಿ, ಸ್ವಲ್ಪ ತೆಂಟಿನ ಬಿಟ್ಟಿರ್ತೀರಾ? ಓಕೆ ಮೇಡಮ್, ರೆಡಿ? ಎಸ್. ಓಕೆನಾ ಸರ್? ತುಟಿ ಬಿಚ್ಚೋ ಆಗಿಲ್ಲ, ಫುಲ್ ಎಕ್ಸ್ಪ್ರೆಷನು. ರೆಡಿ? ನೀನು ಗೆಸ್ ಮಾಡ್ಬೋದು. ಸೊಂಟ. ಸೊಂಟ. ಕಟ್ಟೇಷನ್. ಆಪರೇಷನ್. ಮೂಗು ಆಪರೇಷನ್ ನೀವು ಮಾಡಿಸ್ಬೇಕಾಗಿತ್ತು ಅಂತಿದ್ದಾರೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹಾ, ತಾಳ ಅಮ್ಮ ಗೆಸ್ ಮಾಡ್ಲಿತ್ತಾಳು. ನೀನು ಆಲ್ಮೋಸ್ಟ್ ಅಷ್ಟು ಹೇಳಿದ್ದೆ, ಅಮ್ಮ ಹೇಳಲೇಬೇಕೀಗ. ಆಪರೇಷನ್. ಹಾ, ಡೈಮಂಡ್ ಸ್ಕೈ. ಓ ಮೈ ಗಾಡ್, ಸಿನಿಮಾ ನೋಡಿಲ್ವಾ? ಆಪರೇಷನ್ ಡೈಮಂಡ್. ಡೈಮಂಡ್ ಹೆಲಿಕಾಪ್ಟರ್. ರಾಕೆಟ್ ಹೇಳಿ. ಆಪರೇಷನ್ ಡೈಮಂಡ್ ರಾಕೆಟ್. ಎಸ್ ಸರ್, ಸೂಪರ್ ಆಗಿ ತೋರಿಸಿದ್ರು ಸರ್, ಚೆನ್ನಾಗಿ ಮಾಡಿದ್ರಿ. ಮೇಡಮ್, ನೆಕ್ಸ್ಟ್ ಸಿನಿಮಾ ಕರೆಕ್ಟಾಗಿ ಗೆಸ್ ಮಾಡ್ಬೇಕು ನೀವು. ಸೊ ಏನು ಮಾಡಿದ್ದೀನಿ ಸತಿ ಅಂದರೆ, ಪಾಪ ನಿಮಗೆ ಕಷ್ಟ ಆಗುತ್ತೆ ಸಿನಿಮಾ ಹೆಸರು ಹೇಳೋದಕ್ಕೆ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾರೆ, ಅದನ್ನು ಕಂಡುಹಿಡಿಯಿರಿ. ಓಕೆನಾ? ಓಕೆ. ಹೊಟ್ಟೆ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಸರ್, ಅನ್ನ ಎಲ್ಲ ಕಲಸಿ ಚಟ್ನಿ ಹಾಕ್ತಿರ್ತೀವಿ. ಅಡುಗೆ ಮಾಡೋದು? ಹಾಂ, ಹೊಟ್ಟೆಗೆ ಅಡುಗೆ ಮಾಡ್ತೀರಾ? ಎಲ್ಲರೂ ನಾವಲ್ಲಿ ಇನ್ಯಾದಕ್ಕೆ ಮಾಡ್ತೀವಿ, ಕಟ್ಟಾಗಿ ಮಾಡ್ತೀವ. ಹಿಟ್ಟು. ಹಾಂ, ಹೊಟ್ಟೆಗೆ ಹಿಟ್ಟು. ಹಾಂ, ಹೊಟ್ಟೆಗೆ ಹಿಟ್ಟಿಲ್ಲ. ಹಾಂ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ. ಪರ್ಫೆಕ್ಟ್, ಪರ್ಫೆಕ್ಟ್. ಅಷ್ಟೊಂದು ಕನ್ಫ್ಯೂಷನ್ ಆಯ್ತಾರೆ ಮೇಡಮ್, ಹೊಟ್ಟೆಗೆ ಹಿಟ್ಟು ಅಂತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಯೂಶಲಿ. ಗೊತ್ತಾಯ್ತಾ? ಕಂಗ್ರಾಚುಲೇಷನ್ಸ್. ಅಲ್ಲಿಗೆ ಮೆಡಿಕಲ್ ಬಿಲ್ 432 ರುಪೀಸ್ ಗೆದ್ದಿದ್ದೀರಾ, ಸೂಪರ್. ಸೊ ನೆಕ್ಸ್ಟ್ ಬಿಲ್ಲು ಶಾಪಿಂಗ್ ಬಿಲ್ಲು 597 ರುಪೀಸ್ಗೆ. ಸರ್, ಕನ್ನಡ ಸಿನಿಮಾ ಎಲ್ಲ ಜಾಸ್ತಿ ನೋಡ್ತೀನಿ ಅಂತ ನೀವು ಹೇಳಿದ್ರಿ ಅಲ್ವಾ, ಹೇಳಿದ್ಮೇಲೆ ನಾವು ಅದನ್ನು ಚೆಕ್ ಮಾಡೇ ಮಾಡ್ತೀವಿ, ಪರೀಕ್ಷೆ ಮಾಡಿ ನೋಡಲೇಬೇಕು. ಮೇಡಮ್ ಅಂತೂ ಬರೀ ಹಿಂದಿ ಸಿನಿಮಾ ಅಂತ ಅರ್ಥ ಆಗ್ತಿದೆ ಇವಾಗ. ಸೊ ನಿಮ್ಗೆ ಒಂದು ವಿಂಗ್ ಕಟ್ಟಾಗೋಯ್ತು, ಮಗ ಏನಾದ್ರು ಹೆಲ್ಪ್ ಮಾಡಿದ್ರೆ ಮಾಡ್ಬೋದು. ಓಕೆನಾ? ಸೊ ಈ ಆಟ ಏನು ಅಂತಂದರೆ, ನಾನೊಂದು ಕತೆ ಹೇಳ್ತೀನಿ ಸಿನಿಮಾದು. ಓಕೆ, ಆ ಸಿನಿಮಾ ಯಾವುದು ಅಂತ ನೀವು ಹೇಳಬೇಕು, ಗೊತ್ತಾಗತ್ತೆ. ಆ ಕತೆನ ನೀವು ರಿಪೀಟ್ ಮಾಡಬೇಕು, ಆಯ್ತಾ? ಸಿಂಪಲ್, ನಾನು ಹೇಳೋ ಕತೆನ ರಿಪೀಟ್ ಮಾಡಬೇಕು. ಓಕೆನಾ? ಆದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅಂತಂದರೆ, ನಾನು ಇಲ್ಲಿಂದ ಅಲ್ಲಿಗೆ ಟ್ವಿಸ್ಟ್ ಆದರೆ ಗೊತ್ತಾಗತ್ತೆ. ಓಕೆ ಮೇಡಮ್, ಇಲ್ಲಿ ಬನ್ನಿ. ಓಕೆ. ಓಕೆನಾ ಸರ್?
ಕತೆ ಶುರು ಹಚ್ಕೊಳ್ಳೋಣ. ಈ ಕತೆ ಏನಂತಂದ್ರೆ, ಒಂದು ಟೈಮಲ್ಲಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಯ್ತಾ. ಸೊ ಏನಾಗುತ್ತೆ, ಒಂದ್ಸತಿ ಶಾಪಿಂಗ್ ಅಂತೇನೋ ಹೋದಾಗ ಹೀರೋ ಬಂದ್ಬಿಟ್ಟು ಹೀರೋಯಿನ ನೋಡ್ತಾನೆ. ನೋಡೋ ಸಿಚುಯೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅವನು ಆ್ಯಕ್ಚುಲಿ ಮೋರಿ ಬಿದ್ದೋಗ್ಬಿಡ್ತಾನೆ ಹೀರೋಯಿನ ನೋಡ್ತಾ ಆಯ್ತಾ. ಬಿದ್ದಾಗ ಹೀರೋಯಿನ್ ಎತ್ತಿರ್ತಾಳೆ, ಅದೊಂದು ಅವನಿಗೆ ಸಾಫ್ಟ್ ಕಾರ್ನರ್ ಇರುತ್ತೆ, ಅದೇ ಅವನಿಗೆ ಲವ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ಒಂದು ವಾಚನ್ನು ಬಿಳಿಸ್ಕೊಂಡ್ಬಿಟ್ಟಿರ್ತಾಳೆ ಹೀರೋಯಿನ್. ಸೊ ಹೀರೋ ಆ ವಾಚ್ನ ಇಟ್ಕೊಂಡು ಅವಳನ್ನ ಹುಡುಕೊಂಡು ಹೋಗ್ತಾನೆ. ಓಕೆ, ಎಲ್ಲೋ ಒಂದು ಕಡೆ ಹೋದಾಗ ಕೋಇನ್ಸಿಡೆಂಟ್ಲಿ ಆ ಹೀರೋಯಿನು ಸಿಗ್ತಾಳೆ. ಓಕೆನಾ, ಹೀರೋಯಿನ್ ಸಿಗ್ತಾಳೆ, ಹೀರೋ ಪರಿಚಯನೂ ಆಗುತ್ತೆ. ಅವರು ಎಲ್ಲೋ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಅಲ್ಲಿ ಫುಲ್ಲು ಪಟೈಸಕ್ ನೋಡ್ತಾನೆ. ಈಗ ಗೊತ್ತಾಯ್ತಾ ಆ ಸಿನಿಮಾ ಗೊತ್ತಾಗ್ತಿದ್ಯಾ? ಯಾವ್ದು? ಮುಂಗಾರು ಮಳೆ. ಅಬ್ಬಾ, ಮೇಡಮ್ ಗೆಸ್ ಮಾಡ್ಬಿಟ್ರಿ ಈ ಸಿನಿಮಾನ ನೋಡಿದ್ರಾ? ಸೂಪರ್ ಡೂಪರ್ ಹಿಟ್ ಸಿನಿಮಾ ಇದು. ಓಕೆನಾ, ಇನ್ ಕತೆ ಗೊತ್ತಿದೆ ನಿಮಗೆ, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಅದನ್ನ ರಿಪೀಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಬ್ರು ಪಟಾಯ್ಸಕ್ಕೆ ಹೋಗ್ತಾನೆ, ಸಖತ್ತು ತಲೆ ಕೆಡಿಸ್ಕೊಂಡು ಹಿಂದೆ ಬೀಳ್ತಾನೆ. ಕಷ್ಟ ಬಿದ್ದು ಹೇಗೋ ಪಟಾಯಿಸ್ತಾನೆ. ಇಷ್ಟಪಡ್ತಾರೆ ಒಬ್ರಿಗೊಬ್ರು, ಒಳ್ಳೊಳ್ಳೆ ಡ್ಯುಯೆಟ್ ಸಾಂಗ್ ಆಗುತ್ತೆ, ರೊಮ್ಯಾಂಟಿಕ್ ಸಾಂಗ್ಸು, ಒಳ್ಳೊಳ್ಳೆ ಸೀನ್ರಿ ಎಲ್ಲ ಆಗುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಅವ್ರ ತಂದೆಗೆ, ಹೀರೋಯಿನ್ ತಂದೆಗೆ ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಆ ಕಾರಣವಾಗಿ ಎಲ್ಲಿ ಮದುವೆ ಮುರಿದು ಆ ಹೀರೋಯಿನ್ಗೆ ಒಂದು ಮದುವೆ ಆ್ಯಕ್ಚುಲಿ ಫಿಕ್ಸ್ ಆಗಿರುತ್ತೆ. ಎಲ್ಲ ಆ ಮದುವೆ ಬ್ರೇಕ್ ಆಗಿ ಇವನ ಜೊತೆ ಬಂದ್ಬಿಡ್ತಾನೋ ಅನ್ನೋ ಕಾರಣಕ್ಕೆ ತಾಯಿ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡಾಗ ಹೀರೋ ಅವಳನ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಬಿಟ್ಕೊಡ್ತಾನೆ. ಸೊ ಅಲ್ಲಿಗೆ ಕೊನೆಯಲ್ಲಿ ಮೊಲಾನೂ ಒಂದಿರುತ್ತೆ, ಅದು ಸತ್ತೋಗ್ಬಿಡತ್ತೆ. ಅದನ್ನು ತೊಗೊಂಡೋಗಿ ಮಣ್ಣು ಮಾಡ್ತಾನೆ. ಮಣ್ಣು ಮಾಡಿಬಿಟ್ಟು ಅಲ್ಲಿ ಒಂದು ಹೂವೆಲ್ಲ ಹಾಕ್ಬಿಟ್ಟಿಟ್ಟಾಗ ಕ್ಲೈಮ್ಯಾಕ್ಸ್ ಶುಭಮ್ ಅಂತ ಬರೋ ಟೈಮಲ್ಲಿ ಒಂದು ಟೈಟಲ್ ಕಾರ್ಡ್ ಬರುತ್ತೆ, ಪ್ರೀತಿ ಮಧುರ ತ್ಯಾಗ ಅಮರ ಅಂತ. ಕತೆ ಗೊತ್ತಾಯ್ತಲ್ವಾ? ಇನ್ನು ರಿಪೀಟ್ ಮಾಡಬೇಕು. ಟ್ವಿಸ್ಟ್ ಒಂದಿದೆ. ಟ್ವಿಸ್ಟ್ ಏನಂತಂದರೆ, ಸಿನಿಮಾ ನೀವು ಉಲ್ಟಾಯಿಂದ ಹೇಳ್ಕೊಂಬರ್ಬೇಕು ಕತೆನ. ಓಕೆನಾ, ಟ್ರೈ ಮಾಡಿ, ಒಬ್ಬರೊಬ್ಬರು ಹೆಲ್ಪ್ ಮಾಡಿಕೊಂಡು ನೀವು ಎತ್ಕೊಡಿ ಬೇಕಾದ್ರೆ ಸರ್ ಹೇಳ್ಬೋದು ನನಗೆ. ಓಕೆನಾ ಸರ್? ಪ್ರೀತಿ ಮಧುರ ತ್ಯಾಗ ಅಮರ. ಅದಕ್ಕೆ ಸತ್ತೋಗುತ್ತೆ, ಮಣ್ಣು ಮಾಡ್ತಾನೆ. ಅವನು ತ್ಯಾಗ ಯಾಕೆ ಮಾಡ್ತಾನಂದ್ರೆ, ಅವರು ಲವ್ ಮಾಡಿರೋ ಹುಡುಗಿ ತಂದೆ ಹೆಲ್ತ್ ಇಶ್ಯೂ ಇರುತ್ತೆ. ಓಕೆ, ತಾಯಿ ಕೇಳ್ಕೊತಾಳೆ, ಕೇಳ್ಕೊಂಡು ಯಾಕೆ ಏನೇ ಕೇಳ್ಕೊತಾ ಅಂದರೆ ಹೀರೋಯಿನ್ ತಂದೆಗೆ ಹೆಲ್ತ್ ಇಶ್ಯೂ ಇರುತ್ತೆ. ಅದಾದಮೇಲೆ ಬ್ಯಾಕ್ ಹೋದರೆ ಅವರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಹೌದು, ತುಂಬ ಜೋರಾಗಿ ಎಲ್ಲ ಕಷ್ಟಪಟ್ಟು ಪಟಾಯಿಸಿರ್ತಾನೆ. ಆಯಿತು, ಪಟಾಯಿಸಿರ್ತಾನೆ, ಪಟೆ ಕೊಟ್ರೆ. ಓಕೆ, ಒಂದು ಫ್ಯಾಮಿಲಿಯಲ್ಲಿ ಎಲ್ಲ ಇವರು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ತಾರೆ, ಮೀಟ್ ಮಾಡಿರ್ತಾರೆ. ಓಕೆ, ಅದರಿಂದ ಬಂದರೆ ಅವ್ರು ಹೆಂಗೆ ಮೀಟ್ ಮಾಡಿದ್ರು ಅಂದರೆ, ಒಂದು ಶಾಪಿಂಗ್ ಮಾಲಲ್ಲಿ. ಹಾಂ, ಓಕೆ, ಕೈ ಹಿಡ್ಕೊಂಡಿರ್ತಾನೆ, ಅವಳು ಮೋರಿಯಲ್ಲಿ ಬಿದ್ದೋಗಿರ್ತಾನೆ, ಏನಕ್ಕಂದ್ರೆ ವಾಚ್ ತೊಗೊಳಕ್ಕೆ ಹೋಗಿರ್ತಾನೆ. ಇಲ್ಲಿಂದ ಶುರು ಆಗುತ್ತೆ. ಇಲ್ಲ, ಇನ್ನೊಂಚೂರ ಹಿಂದೆ ಹೋಗಕ್ಕೆ ಹಂಗೆ ವಾಚ್ ಶುರು ಆಗಿರುತ್ತೆ. ವಾಚು ಮೋರಿಲ್ ಬೀಳ ಹಿಡ್ಕೊಳ್ಳೋದು ಹೇಳ್ತಾ ಇದ್ದೀರಾ, ತಳ್ಳೋದು ಹೇಳಬೇಕು ರಿವರ್ಸ್ ಬಂದರೆ. ಮೋರಿಲ್ ಅವಳು ತಳ್ತಾಳೆ, ಹೌದಾ? ಇಲ್ಲ, ಓಕೆ, ಕರೆಕ್ಟಾಗಿ ಹೇಳಿದ್ರಿ. ಓಕೆ, ಮೋರಿ ಇಲ್ಲಿ ಬಿದ್ದಿರ್ತಾನೆ, ಅವಳನ್ನ ಎತ್ತಕ್ಕೋದಾಗ ವಾಚ್ ಸಿಗತ್ತೆ. ಹಾಂ, ಹಂಗೆ ಉಲ್ಟಾ ಬರೋದು ಕರೆಕ್ಟಾ? ಇನ್ನೇನೊಂದು ಫಸ್ಟ್ ಪಾಯಿಂಟ್ ಹೇಳಿದೆ ನಾನು, ಹುಡುಗಿಗೆ ನೋಡ್ತಾ ಇರುವಾಗ ಮಾಲಲ್ಲಿ ಡಿಫ್ರೆಂಟ್ ಆಗಿ ಅವನು ನೋಡ್ತಾ ಇರ್ತಾನೆ, ಹೋಗಿ ಮೋರಿಯಲ್ಲಿ ಬಿದ್ದು ಹೋಗ್ಬಿಡ್ತಾನೆ. ಓಕೆ, ನಾನು ಹೇಳಿರಲ್ಲ ಅಂದ್ರು ಮೇಡಮ್ ಸಿನಿಮಾಲ್ ಅಷ್ಟು ಇನ್ವಾಲ್ವ್ ಆಗ್ಬಿಡಿದಾರೆ, ಅಷ್ಟು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನಿಮಗೆ. ಸಿ ಬಿ ಎಸ್ ಸಿ ಸಿಲೆಬಸ್ ಬರೀ ಹಿಂದಿನೇ ಅಂದ್ರು, ನಮ್ಮ ಮುಂಗಾರು ಮಳೆ ನೋಡಿದ್ರ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆದಂಥ ಸಿನಿಮಾ ಅದು. ಅಲ್ಲಿಗೆ ಶಾಪಿಂಗ್ ಬಿಲ್ಲು 597 ರುಪೀಸ್ ಗೆದ್ದಿದ್ದೀರ, ವೆಲ್ ಡನ್. ಸೊ ಮುಂದೆ ಇನ್ನೊಂದು ಸಿನಿಮಾ ಕತೆ ಹೇಳಲಾ? ಹಾಂ, ಹೇಳ್ಬೋದಾ? ಅದನ್ನು ರಿಪೀಟ್ ಮಾಡ್ತೀರಾ? ಒಂದು ಟ್ವಿಸ್ಟ್ ಇರುತ್ತೆ ಅದರಲ್ಲಿ. ಏನಂತಂದರೆ, ಒಬ್ಬ ಬರ್ತಾನೆ ನಿಮ್ಮ ಮನೆಗೆ ಶೋ ಮಾಡಬೇಕು ಅಂದ್ಬಿಟ್ಟು ಅಂತ, ನಿಮ್ಗೆ ಆಟಾಡಿಸ್ಬೇಕು, ಬಿಲ್ ಕಟ್ಟಿಸ್ಬೇಕು ಅಂತ. ನೀವು ಬಿಲ್ಲೆಲ್ಲ ಕೊಡ್ತೀರ, ಪ್ರಶ್ನೆ ಎಲ್ಲ ಕೇಳ್ತಿರ್ತಾನೆ, ಉತ್ತರ ಎಲ್ಲ ಕೊಡ್ತಿರ್ತೀರ. ಓಕೆ ಸರ್, ಸೂಪರಾಗಿ ಎರಡು ಬಿಲ್ನು ಗೆದ್ದಿದ್ದೀರಾ, ಖಾತೆನೂ ಅದ್ಭುತವಾಗಿ ಟ್ವಿಸ್ಟ್ ಕೊಟ್ಬಿಟ್ಟು ಉಲ್ಟಾ ನಮಗೆ ನೀಟಾಗಿ ಹೇಳಿಬಿಟ್ರಿ. ಈಗ ಮುಂದಿನ ಬಿಲ್ಗೆ ಹೋಗೋಣ. ಸೊ ಮುಂದಿನ ಬಿಲ್ಲು ಫ್ಯೂಯಲ್ ಬಿಲ್, 500 ರುಪೀಸ್ಗೆ. ಸೊ ಫುಲ್ ಕ್ಲೀನ್ ಶೇವು, ನೀಟಾಗಿ ಶೇವ್ ಮಾಡ್ಕೊಂಡಿದ್ದೀರಾ. ಹಾಂ, ಫೋಮ್ ಯೂಸ್ ಮಾಡ್ತೀರಾ, ಶೇವಿಂಗ್ ಕ್ರೀಮ್ ಯೂಸ್ ಮಾಡ್ತೀರಾ, ಸೋಪ್ ಯೂಸ್ ಮಾಡ್ತೀರಾ? ಒಂದು ಟೈಮಲ್ಲೆಲ್ಲ ಸೋಪ್ ಯೂಸ್ ಮಾಡೋರು ಏನು ಯೂಸ್ ಮಾಡ್ತೀರಾ ನೀವು? ನಿಜ ಹೇಳ, ನಿಜ ಹೇಳಿ, ಕಿತ್ಕೊಂಡ್ಬಿಡ್ತೀರ ನೀವೇ ನನಗೆ? ಇಲ್ಲ, ನಾನು ಮುಖಕ್ಕೆ ಸೋಪು ಕ್ರೀಮು ಅದೆಲ್ಲ ಏನು ಯೂಸ್ ಮಾಡಲ್ಲ. ಹಾಂ, ನಾರ್ಮಲಿ ಸೇವ್ ಮಾಡ್ಬೇಕಂದ್ರೆ ಹಾಲು ಯೂಸ್ ಮಾಡ್ತೀನಿ. ಹಾಲು? ಏನು ಸರ್ ಇದು, ಡಿಫ್ರೆಂಟ್ ಆಗಿದೆ, ಮಾಡಿ ನೋಡಿ ನಿಮ್ಗೆ. ಬರೀ ಕೆನೆ ಹಾಕ್ತೀರಾ? ಕೆನೆ ಹಾಲು ಎಲ್ಲ ಮಾಡಿಕೊಂಡು ನೀಟಾಗಿ ಹಸಿ ಮಾಡಿಕೊಂಡು ಮಾಡ್ಕೊಳ್ಳೋದು. ಓಹ್, ಇದು ರಫ್ ಆಗಲ್ಲ ಅದಕ್ಕೆ. ಹೌದಾ? ಓಕೆ, ನಾವೇನು ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಬೇಕಾ? ಹ್ಞೂ, ಹೇಳಿ. ಬರಲಿ, ನಾವು ಯೂಸ್ ಮಾಡೋದು. ಸೊ ಅಲ್ಲಿಗೆ ನಾವು ಯೂಸ್ ಮಾಡೋದು ಇದು
ಶೇವಿಂಗಾಗಿ ನಾನು ಯೂಸ್ ಮಾಡಲ್ಲ, ನಿಮಗೆ ಆಟ ಆಡಿಸೋದಕ್ಕೆ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ಟ್ರಿಮ್ಮರ್ ಯೂಸ್ ಮಾಡ್ತೀವಿ, ಹಿಂಗೆ ಟ್ರಿಮ್ ಮಾಡ್ಕೊಂಡು ಸಟಾ ಸೆಟ್ ಅಂತ ಫಿಕ್ಸ್ ಆಗೋಗ್ತೀವಿ. ಸರ್, ಈ ಗೇಮ್ ಏನು ಅಂತಂದರೆ, ಇಲ್ಲಿ ಒಂದು ಶವರ್ ಕ್ಯಾಪ್ ಇದೆ, ಓಕೆನಾ? ಇದನ್ನು ನಿಮ್ಮ ತಲೆಗೆ ಹಾಕ್ತೀನಿ, ಇದ್ರ ಮೇಲೆ ಫುಲ್ಲು ಶೇವಿಂಗ್ ಫೋಮ್ನ ಮೆತ್ಬಿಡ್ತೀನಿ. ಮೇಡಮ್ ಕೈಲಿ ಈ ಪ್ಲೇಟು ಮತ್ತು ಬಾಲ್ಸ್ ಕೊಡ್ತೀನಿ. ಮೇಡಮ್ ದೂರದಿಂದ ಕುತ್ಕೊಂಡು ಒಂದೊಂದು ಹಾಕಿ ಹಾಕಿ ಅಲ್ಲಿ ಕಚ್ಚಿಸ್ಬೇಕು, ಅಂಟ್ಕೊಬೇಕು ಅದು, ಓಕೆನಾ? ಅಲ್ಲಿ ಒಂದು 10 ಬಾಲರು ಮಿನಿಮಮ್ ಅಂಟಿರಬೇಕು. ನನಗೆ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಮೇಡಮ್, ಇದಕ್ಕೆ ಯಾವ CBSEನೂ ಬೇಡ, ಸ್ಟೇಟ್ ಸಿಲೆಬಸ್ ಬೇಡ, ರೀಸನೇ ಕೊಡಂಗಿಲ್ಲ, ಓಕೆನಾ? ಮಾಡ್ತಾರೆ, ಹಾಕಬೇಕು. ಅಲ್ಲಿ ನಾನು ಎಣಿಸ್ತೀನಿ 10 ಬಾಲ್ ಇತ್ತು ಅಂತಂದರೆ ನಿಮ್ಮ ಆ ಬಿಲ್ಲು ನಾನು ಕಟ್ತೀನಿ, ಓಕೆನಾ? ಆಗ್ಬೋದಾ? ಆಯ್ತು, ಸರಿ, ನಿಮ್ಗೆ ರೆಡಿ ಮಾಡ್ಬಿಡ್ತೀನಿ, ಬನ್ನಿ. ಸರ್, ಹೆಂಗಿದೆ ಸರ್ ಫೋಮು? ತುಂಬ ನಂಗೆ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿದೆಯಾ? ತಲೆ ಕೂದಲ ಮೇಲಿದೆ, ಉಲ್ಟಾ ಹಾಕ್ಬಿಟ್ಟು ಶೇವ್ ಮಾಡ್ಬಿಡೋಣ. ಮೇಡಮ್ ಏನಾದ್ರು ಬಾಲ್ ಹಾಕಿಲ್ಲ ಅಂದ್ರೆ ಎಲ್ಲ ಹಂಗೆ ಮಾಡ್ಬಿಡ್ತೀನಿ ಮೇಡಮ್. ಹಾಗೆ ಆಗ್ಬಾರ್ದು ಅಂದ್ರೆ ಎಲ್ಲ ನೀಟಾಗಿ ಹಾಕ್ಬೇಕು. ಈಗ ಚಾನ್ಸ್ ಸಿಕ್ಕಿದಲೇ ಇವಾಗ, ಓಕೆನಾ? ನಿಮ್ಮ ಸಮಯ ಶುರು ಆಗ್ತಿದೆ. 3, 2, 1 ಈಗ ಕಮಾನ್. ಆ ಇಲ್ಲ, ಎಂಟ್ರ ಹಿಂದೆಯಿಂದ ಚೂರು ಹಿಂದೆಯಿಂದ ಹಾಕಿ ಫೋರ್ಸ್ ಇಲ್ಲಿ. ಅದು ಸೂಪರ್, ನನ್ಗೆ ಹೆಲ್ಪ್ ಕೊಡ್ತೀನಿ. ಓಕೆ, ಸೂಪರ್. ಥ್ರೋ ಬಾಲ್ ಏನಾರು ಆಡ್ತಿದ್ರಾ? ಸ್ವಲ್ಪ ಥ್ರೋ ಬಾಲ್ ಆಡ್ತಿದ್ರಾ? ಫಾಸ್ಟ್ ಫಾಸ್ಟ್ ಯು ಆರ್ ಥ್ರೋಯಿಂಗ್ ದ ಬಾಲ್ ವೆರಿ ನೈಸ್ಲಿ. ಸರ್ರು 10-11 ಎಣಿಸ್ತಾ ಇದ್ದೀರಾ, ಅಲ್ಲಿ ಕಚ್ಕೊಬೇಕಲ್ಲ, ಒಂದು ಬಾಲ್ ಕಚ್ಕೊಂತ ಇಲ್ಲ ಅಲ್ಲಿ. ಓ, ನೀನ್ ತುಂಬಾ ಫಾಸ್ಟ್ ಇದೆಯಪ್ಪ ಬೇಡ. ಓಕೆ ಮೇಡಮ್, ಇನ್ನು ಟ್ರೈ ಮಾಡಿ. ಅದು ಸೂಪರ್. ಓಕೆ, ಇನ್ನ 10 ಸೆಕೆಂಡ್ಸ್ ಇದೆ, ಟ್ರೈ ಮಾಡಿ. 10, 9 ಯು ಫೋಕಸ್ ಆನ್ ದಿಸ್, ಎಸ್. 7, 6 ಪಕ್ಕದ ಮನೆ, 5 ಪಕ್ಕದ ಮನೆ, 4 ಈಸಿ ಈಸಿ, 3, 2 ಟ್ರೈ, 1 ಹಾಕ್ಬಿಡಿ ಹೋಗ್ಲಿ. ನೋಡ ಸರ್ ಬೇಗ ಬೆಣ್ಣಾಗಿ ಅಖಿಲ್ ಕೌಂಟ್, ಹೌ ಮಚ್? 1, 2, 3, 4, 10, 11, 12 ಜಾಸ್ತಿ ಹೇಳ್ತಾ ಇದೆ. 1, 2, 3, 4, 5, 6, 7, 8, 9, 10, 12 ಸೂಪರ್ ಸೂಪರ್. ಅಲ್ಲಿಗೆ ಮೇಡಮ್ ಏನು ಗೆದ್ರಾ? ನನ್ ರೇಗಿಸ್ತೀರಾ? ಥ್ರೋಬಾಲ್ ಚಾಂಪಿಯನ್ ನಾನು, ತಗೋ 2 ಬಾಲ್ ಹಾಕ್ತೀನಿ ಅಂತ ಹಾಕಿರೋದು. ಹಲೋ ಮೇಡಮ್, ವೆರಿ ನೈಸ್, ವೆಲ್ ಡನ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಅಲ್ಲಿಗೆ ಫ್ಯೂಯಲ್ ಬಿಲ್ 500 ರುಪೀಸ್ ಗೆದ್ದಿದ್ದೀರಾ, ವೆಲ್ ಡನ್, ಸೂಪರ್. ಸರ್, ಮುಂದಿನ ಗೇಮು, ಮುಂದಿನ ಬಿಲ್ಲು ಯಾವ್ದಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ಲಾ? ಮಾಡಿ. ಹಿಂಗೆ ಆಡ್ತೀರಾ ಥ್ರೋ ಔಟು? ಹಾಂ, ಬೇಡ ಅಲ್ವಾ? ಫ್ರೆಶಪ್ ಆಗ್ತೀರಾ? ಸರ್ ಫ್ರೆಶಪ್ ಆಗಿಬಿಡ್ತಾರೆ. ಫ್ರೆಶಪ್ ಆದಮೇಲೆ ಮುಂದಿನ ಬಿಲ್ ಯಾವುದು, ಮುಂದಿನ ಗೇಮ್ ಯಾವುದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಗಮವಾಗಿ ಸೂಪರಾಗಿ 3 ಬಿಲ್ನು ದಾಟ್ಬಿಟ್ಟಿದ್ದೀರಾ. ಇನ್ನಿರೋದು 2ನೇ ಬಿಲ್ಲು, ಆಯಿತಾ? ಅದು ಯಾವ ಬಿಲ್ಲು ಅಂತ ನಾನು ಹೇಳ್ತೀನಿ. ಈಗ ಆಡಕ್ಕೆ ಹೋಗ್ತಿರೋ ಬಿಲ್ಲು ಗ್ಯಾಸ್ ಬಿಲ್ಲು, 670 ರುಪೀಸ್ಗೆ, ಓಕೆನಾ? ಸರ್, ಈ ಆಟ ಏನು ಅಂತಂದರೆ ಗ್ಯಾಸ್ ಬಿಲ್ ಆಗಿರೋದ್ರಿಂದ ಒಂದಿಷ್ಟು ಗ್ಯಾಸ್ ಬಲೂನ್ಗಳು ಕೊಡ್ತೀನಿ, ಓಕೆ? ಅದನ್ನು ಕೆಳಗೆ ಇಟ್ಬಿಟ್ಟು ಬರ್ಸ್ಟ್ ಮಾಡ್ಬೇಕು ನೀವು, ಆಯಿತಾ? ಮಾಡೋದು ಎಲ್ಲಿರುತ್ತೆ? ಕೆಳಗಡೆ ಇಟ್ಟರೆ ಗ್ಯಾಸ್ ಬಲೂನ್ ಮೇಲೆ ಹೋಗ್ಬಿಡಲ್ವಾ? ಓಕೆ, ಇಲ್ಲ, ನಾರ್ಮಲ್ ಬಲೂನ್ಸೇನೆ ನಿಮ್ಮ ಕೈಗೆ ಕೊಡ್ತೀನಿ. ನೀವು ಊದಿ 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 ಕೆಳಗೆ ಇಡ್ತೀರಾ ಮೇಡಮ್, ಅದ್ರ ಮೇಲೆ ಕೂತ್ಕೊಂಡು ಹೊಡೆದಾಗ್ತಾರೆ. ನೀವೇ ಹೊಡೆದಾಕ್ಬೇಕಿದು, ನೀವು ಎದ್ದು ಮಾಡಿ ಆ ಸ್ಪೀಡು, ಆ ಚಾಕಚಕ್ಯತೆ ನೋಡ್ಬೇಕು ಇವಾಗ ನೀವು. ಸರ್ ಊದ್ ಕೊಡ್ತಾರೆ, ಓಕೆನಾ? ಬರ್ಸ್ಟ್ ಮಾಡ್ಬೇಕು ಇದನ್ನ ಬಲೂನ್ಸು, ಮಜಾ ಇರತ್ತೆ, ಅದೇ ಫನ್ನು, ಓಕೆನಾ? ಟ್ರೈ ಮಾಡಮ್ಮ. ಓಕೆ, ಬರ್ಲಿ, ಬಲೂನ್ಸ್ ತಗೊಳ್ಳಿ ಸರ್. ಮೇಡಮ್, ನಿಮ್ಮ ಟೈಮ್ ಶುರು ಆಗ್ತಿದೆ ಈಗ. ಹಾ, ಅದು ಕಮಾನ್, ಗಂಟೆನ್ ಬೇಡ ಸರ್, ಹಂಗೆ ಹಿಡೀರಿ, ಬೇಕಾದ್ರೆ ಟೈಮ್ ಆಗ್ಬಿಡತ್ತೆ. ಒಬ್ಬ ಇಲ್ಲೇ ಬನ್ನಿ, ಎಲ್ಲೇ ಬನ್ನಿ, ಹಂಗೆ ಅದಕ್ಕೆ ಅಲ್ಲೇ ಕೂತಿರಿ, ಹಿಂಗೆ ಕೂತ್ಕೊಂಡಿರಿ. ಓಕೆ, ಅಯ್ಯೋ ಮೇಡಮ್, ಓಡ್ಬೇಕೀಗ, ರನ್ನಿಂಗ್ ರೇಸ್ ಎಲ್ಲ ಆಡಿಲ್ವಾ ಸ್ಕೂಲಲ್ಲಿ? ಬಾ, ನೀವು ಫುಲ್ಲು ಕೆಳಗೆ ಬರೋರ್ಗು ಹೊಡೆಯಲ್ಲ. ಕಾಲೇ ಬರ್ತಾ ಹೋಯ್ತು ನಂದು.
ತುಂಬಾ ಕನ್ಸರ್ನ್ ಇದೆ ಸರ್ ನಿಮ್ಗೆ, ಅಪ್ಪ ಹೆಂಡತಿಗೆ ಒಂಚೂರು ಕೆಲಸ ಕೊಡಬಾರ್ದು ಅಂತ. ಹೆಂಗ್ ಮೇಡಮ್ ಮನೇಲಿ ಎಲ್ಲ ಕೆಲಸ ಅವರೇ ಮಾಡ್ತಾರಾ? ಏನಿಲ್ಲ. ನೀವು ಮಾಡ್ತೀರಾ? ಓಕೆ. ಮನೇಲಿ ಕೋಪ ಬಂದ್ರೆ ಏನೇನು ಹೊಡೆದಾಕಿದ್ದೀರಾ ನೀವು? ಏನು ಹೊಡೆದಿಲ್ಲ ಸರ್. ಹೊಡೆದಾಕ್ತಾರಾ? ಇಲ್ಲ ಇಲ್ಲ. ಯಾರು ಹೊಡೆದಾಕಲ್ವಾ? ಛೇ ಛೇ ಸಾಯಿ, ನೀನು ಸುಳ್ಳು ಹೇಳ್ತಾರೆ ತಾನೇ ಅಲ್ಲ, ಅವ್ನು ನಗ್ತಾರೆ ನೋಡ್ರೆ ಗೊತ್ತಾಗ್ತದೆ. ಇಲ್ಲಿ 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 ಅಬ್ಬ ಓಕೆ ಮೇಡಮ್, ನೆಕ್ಸ್ಟ್ ಇನ್ನೊಂದು ತಾಸ್ಕು ಕಾರಕ್ ಬಾಲ್ ಕೊಡ್ತೀನಿ ನೋಡ್ದಾಕ್ತಾರೆ. ಸರಿ ಇಟ್ಟಿರ್ತಾರೆ. ನೀನ್ ನೋಡ್ದಾಕ್ತೀಯ ಕಾರಕ್ ಬಾಲ್ನ? ಆಗತ್ತಾ ಬ್ಯಾಟಿಂದ? ಓಕೆ ಓಕೆ, 10 seconds ಇದೆ. ಕಮಾನ್ ಟ್ರೈ ಮಾಡಿ. 10, 9, 8, 7, 6, 5. ಓಕೆ, ಎಷ್ಟು ಬಿಕ್ತಿಲ್ಲಿ? ಒಟ್ಟು 10 balloon ಆಯ್ತಾ? ಆಗಿರ್ಬೇಕು. 8 balloon ಆಗಿದೆ. ಓಕೆ, ಇನ್ನ 3 ಮಿಕ್ಬಿಡ್ತು. ಆಗತ್ತಾ? ಒಂದು ಉಸಿರು ತಗೊಂಡು ಇನ್ನೊಂದು 20 seconds ಕೊಡ್ಲಾ? ಬಿಲ್ ಕೊಡ್ಲಾ ಬೇಡವಾ? ಆಗಲ್ವಾ, ಮುಗ್ಸಕ್ಕಾಗಲ್ವಾ? 3 balloon ಇತ್ತು. ಸುಸ್ತಾಗತ್ತೆ. ಏನಾಯ್ತು ಮೇಡಮ್ ನಿಮ್ಗೆ? ಸರ್ ತುಂಬಾ ಪಾಪ ಕನ್ಸರ್ನ್ ನಿಮ್ ಬಗ್ಗೆ, ಅದಕ್ಕೆ ಎಲ್ಲ ಕೆಲಸ ಅವರೇ ಮಾಡ್ಕೊಡ್ತಾರೆ. ಇಲ್ಲ ಮನೆ ತುಂಬಾ ಕೆಲಸದವ್ರು ಇಟ್ಟಿರ್ಬೇಕು ಅಲ್ವಾ ಸರ್? ಓಕೆ, ಬಟ್ ಸ್ಟಿಲ್ ನಿಮ್ಮ ಗ್ಯಾಸ್ ಬಿಲ್ ₹670 ಗೆದ್ದಿದ್ದೀರಾ. ವೆಲ್ ಡನ್. ಇದ ನಾನು ಆಕ್ಚುಲಿ ಗೆಲ್ಲಿಸ್ತಾ ಇರಲಿಲ್ಲ, ನೀವೊಂದು ರೀಸನ್ ಹೇಳಿದ್ರಿ ಮೇಡಮ್ ಗೆ ಸ್ಲಿಪ್ ಡಿಸ್ಕ್ ಇದೆ ಅಂತ. ಅಪ್ಪ ಅವ್ರು ಸ್ವೆಟ್ ಆಗ್ತೀರ ನೋಡ್ರೆ ಗೊತ್ತಾಗತ್ತೆ. ಪೇನ್ಫುಲ್ ಪ್ರೊಸೆಸ್ ತುಂಬ ಕಷ್ಟನೇ ಅಲ್ವಾ? ಓಕೆ ಪರವಾಗಿಲ್ಲ, ನೋ ಇಶ್ಯೂಸ್. ಈಗ ನಿಮ್ಮ ಕೊನೆ ಬಿಲ್ಲು ಯಾವ ಬಿಲ್ಲು ಗೊತ್ತಾಗಬೇಕಾ? ಅದೆಷ್ಟು ರೂಪಾಯಿ ಗೊತ್ತಾಗಬೇಕಾ? ಅದಕ್ಕೇನು ಆಡಿಸ್ತೀನಿ ಗೊತ್ತಾಗಬೇಕಾ? ಓಕೆ ಸರ್, 4 ಬಿಲ್ಲು ಗೆದ್ದಿದ್ದೀರಾ, ಉಳಿದಿರೋದು ಒಂದೇ ಒಂದು ಬಿಲ್ಲು. ಅದು ಯಾವುದು ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ 1000 rupees, 1000 rupees ಆಗಿದೆ. ಓಕೆನಾ? ಗೇಮ್ ಏನು ಅಂತಂದರೆ, ನಿಮ್ಮ ಕೈಗೆ ಒಂದಿಷ್ಟು ದ್ರಾಕ್ಷಿ ಕೊಡ್ತೀನಿ, ಅದನ್ನು ಬಾಲ್ ಅಂತ ಅಂದ್ಕೊಳ್ಳಿ. ಆಯಿತಾ? ಮೇಡಮ್ಮೆ ಇವಾಗ ಬ್ಯಾಟ್ಸ್ಮನ್ನು, ಆದರೆ ಅವ್ರ ಬ್ಯಾಟೇ ಬಾಯಿ. ಆಯಿತಾ? ನೀವು ಆ ಬ್ಯಾಟ್ಗೆ ಹಾಕ್ಬೇಕು, ಅವ್ರು ಕ್ಯಾಚ್ ಹಿಡಿದ್ರೆ ಕಾಟನ್ ಬೋಲ್ಡ್. ಓಕೆನಾ? ಓಕೆನಾ? ಡೀಲ್ ಆ ಈ ಗೇಮ್ಗೆ? ಬಟ್ 1 ನಿಮಿಷದಲ್ಲಿ ಅಷ್ಟು ದ್ರಾಕ್ಷಿನೂ ಕಲಿಯಬೇಕು. 10 ಜಾಸ್ತಿ ಬೇಕು ನನಗೆ, ನಾಟ್ ಜಸ್ಟ್ 10, 10 ಜಾಸ್ತಿ ದ್ರಾಕ್ಷಿಗಳು ಅವರು ತಿನ್ಬೇಕು. ಓಕೆನಾ? ಮುಗಿಸ್ಬೇಕು ಇದನ್ನ. ಓಕೆ, ವಿಲ್ ಡೂ ಇಟ್. ಡೂ ಇಟ್, ಎಕ್ಸ್ಚೇಂಜ್ ಮಾಡೋಣ ಬನ್ನಿ. ಆಕಡೆಕ್ಕೆ ಇಬ್ರು ಕಿಲಾಡಿಗಳು ಇಳಿದಾರೆ, ಕ್ರಿಕೆಟ್ ಇವಾಗ ಶುರು ಆಗ್ತಿದೆ. ಬೌಲರ್ ರೆಡಿ ಇದಾರೆ, ಬ್ಯಾಟ್ಸ್ಮನ್ ಕೂಡ ರೆಡಿ ಇದಾರೆ, ಬೌಲ್ ಮಾಡ್ತಿದ್ದಾರೆ. ಪಾಟೀಲ್ ರೂ ಒಂದು ಮಿಸ್, ವೈಡ್ ಬಾಲ್, ಓ ಇದು ನೋ ಬಾಲ್. ಮಕ್ಕಳಾಡಂಗೆ ಪಿಚ್ ಕ್ಯಾಚ್ ಆಡ್ತಿದ್ದೀರಾ ಅಂದ್ರೂ ಬರ್ತಿಲ್ಲ. ವಾಟ್ ಇಸ್ ದಿಸ್? ನೋ, ದಿಸ್ ಇಸ್ ಡೆಡ್ ಬಾಲ್. ಮೂಮೆಂಟ್ ಮಾಡಿ. ನೀವು ವಿಕೆಟ್ ಕೀಪಿಂಗ್ ಅಂತ ಕೊಟ್ಬಿಡ್ಲಾ? ಹಾ ನೋಡಲ್ಲ, ವಿಕೆಟ್ ಕೀಪಿಂಗ್ ಅಂತ ತಕ್ಷಣ ಹೋಯ್ತು. ಒಂದು ಓಕೆ, ಓವರ್ ಖಾಲಿ ಆಗ್ತಾ ಇದೆ. 2 ಓವರ್ ಮುಗಿತಾ ಇದೆ. 3, 4, ಅಯ್ಯೋ ಇನ್ನೂ 6 balls, ಇನ್ನೂ ಒಂದು ಓವರ್ ಬಾಕಿ ಇದೆ. 5, 4 ದೂರ ಕ್ಯಾಚ್ ಹಿಡ್ದು ಹಾಕೊಂಬಿಡಿ ಮೇಡಮ್. 3, 2, 1 ಶೌನೆ ಶಂಬುಲಿಂಗ, ಎಲ್ಲ ಬಾಲ್ಗಳು ಉರುಳ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾ ಇಲ್ಲ ಅಣ್ಣ. ಪಾಟೀಲ್ ರೇ ಏನ್ ಮಾಡುಮ? ಎಷ್ಟು ಸ್ಕೋರ್ ಅಪ್ಪಿ? 5, 4. ಅಂಪೈರು ತುಂಬಾ ಸಪೋರ್ಟಿಂಗ್ ಆಗಿದ್ದಾರೆ ಬ್ಯಾಟ್ಸ್ಮನ್ ಕಡೆಗೆ, ಬೌಲರ್ ಕಡೆಗೆ. ಸೊ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಬಿಲ್ 1000 rupees ಸೋತಿದ್ದಾರೆ. ನೋ ವರೀಸ್, ತೊಂದರೆ ಇಲ್ಲ. ಆದರೆ 5 ಬಿಲ್ಗಳಲ್ಲಿ 4 ಬಿಲ್ನ ಟಕ 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 ಅಂದ್ಗಿದ್ರಲ್ಲ, ವಂಡರ್ಫುಲ್ ಥಿಂಗ್, ಸೂಪರ್ ಫ್ಯಾಂಟಾಸ್ಟಿಕ್ ಒನ್ಸ್ ಅಗೇನ್. ಸೊ ಅಲ್ಲಿಗೆ ಪಾಟೀಲ್ ಸಾಹೇಬ್ರು ಎಷ್ಟು ಗೆದ್ದಿದ್ದಾರೆ ಅಂತ ನೋಡ್ಕೊಂಬರೋಣ. ಅಲ್ಲಿಗೆ ಅನಿಲ್ ಕುಮಾರ್ ಪಾಟೀಲ್ ಸರ್ ಆ್ಯಂಡ್ ಫ್ಯಾಮಿಲಿ 2199 rupees ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, ವೆಲ್ ಡನ್, ವೆಲ್ ಪ್ಲೇಡ್. ಸೊ ಸರ್, ಆಟ ಹೇಗನ್ನಿಸ್ತು ಅಂತೆಲ್ಲ ಹೇಳೋದಕ್ಕೆ ಮುಂಚೆ ಅವ್ರ ಪರಿಚಯ ಮಾಡಿಕೊಡಿ.
ಇವಳು ನನ್ನ ಮಗಳು ಅಪೂರ್ವ. ಹಾಯ್. ಇವಾಗ ಅವಳು ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಓಕೆ ಓಕೆ. ನೀಟ್ಗೆ ನೀಟಾಗಿ ರೆಡಿ ಆಗ್ತಿದ್ದಾರೆ. ನೀಟಾಗಿ ರೆಡಿಯಾಗಿ ನೀಟಾಗಿ ಮೆಡಿಕಲ್ ಕೋರ್ಸ್ ಮಾಡ್ಬೇಕಂತ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಅವಳು. ಓಕೆ ಸೂಪರ್. ಸೊ ಸಕ್ಕದಾಗ ಆಟ ಆಡಿದ್ರು ಇಷ್ಟೊತ್ತು, ಎಂಜಾಯ್ ಮಾಡಿದ್ರು, ನೀವು ವಾಚ್ ಮಾಡ್ಬೋದು, ನೋಡ್ಬೋದು ಎಪಿಸೋಡ್ಸ್ನೆಲ್ಲ. ಓಕೆನಾ. ಸೊ ಸರ್, ಹೇಗೆ ಅನಿಸ್ತು ಓವರಾಲ್ ಆಟ? ತುಂಬ ಚೆನ್ನಾಗಿತ್ತು. ಈ ಥರ ಫ್ಯಾಮ್ಲಿ ಕೂತ್ಕೊಂಡು ಆಟ ಆಡೋದು ತುಂಬ ರೇರ್ ಆಗಿರುತ್ತೆ. ನೀವು ಬಂದು ಆಟ ಆಡಿದ್ರಿ, ತುಂಬ ಚೆನ್ನಾಗಿ ಅನಿಸ್ತು. ನಾರ್ಮಲಿ ನಾವು ಎಲ್ಲ ಫ್ಯಾಮ್ಲಿ ನಮ್ಮ ಬೀದರಲ್ಲಿ ಸೇರಿದಾಗ, ತುಂಬ ದೊಡ್ಡ ಫ್ಯಾಮ್ಲಿ ನಮ್ಮದು. ಬೀದರ್? ನಿಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿ ಸರ್, ನಮ್ಗೆ ಅದು ಬೇಕಾಗಿರೋದು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅದಲ್ಲ ನಮ್ದೆಲ್ಲ, ಹಿಂಗೆಲ್ಲ ಇದ್ದಾಗ ಆಡೋದು ಭಾಳ ಕಮ್ಮಿ ನಮ್ದೆಲ್ಲ. ಭಾಳ ಕಮ್ಮಿ ಇರ್ತದೆ, ಭಾಳ ಕಮ್ಮ ಆಟ ಆಡ್ತಾರೆ ಅಲ್ಲಿ. ದೊಡ್ಡ ಫ್ಯಾಮಿಲಿ, ಅದಕ್ಕೆ ಎಲ್ಲರೂ ಸೇರಿ ತುಂಬ ಹಿಂಗೆಲ್ಲ ಆಟ ಆಡ್ತಾರೆ, ಮಕ್ಕಳೆಲ್ಲ ಆಟ ಆಡ್ತಾರೆ. ಮೇಡಮ್, ನೀವು ಇಂಥ ಆಟ ಎಲ್ಲ ಆಡಿರಿ? ಇಂಥ ಆಟ ಎಲ್ಲ ಭಾಳ ಆಡಿದ್ದೀನಿ. ಭಾಳ ಆಡಿದ್ರಿ. ನಿಮ್ಮ ಕಡೆ ಏನು ಸ್ಪೆಷಲ್ ಅಡುಗೆ? ಅಡುಗೆ ರೊಟ್ಟಿ ಸ್ಪೆಷಲ್. ನೀವೇನು ಸ್ಪೆಷಲ್ ಮಾಡ್ತೀರಿ? ಜೋಳದ ರೊಟ್ಟಿನೇ, ದಿನ ಜೋಳದ ರೊಟ್ಟಿನೇ ಮಾಡ್ತೀವಿ. ಇನ್ನೂ ಇಲ್ಲಿ ಬ್ಯಾಂಗ್ಳೂರ್ ಬಂದು ಮಾಡ್ತೀರಾ? ನಮಗೂ ಮಾಡ್ಕೊಡ್ತೀರಿ? ಹೌದ್ರಿ, ಮಾಡ್ಕೊಡ್ತೀರಿ? ತಿಂತೀನಂದ್ರೆ ಮಾಡ್ತೀರಿ? ಅಯ್ಯೋ ಖಂಡಿತ, ನಾವು ತಿನ್ನಕ್ಕೆ ಯಾವಾಗಲೂ ರೆಡಿ ಇರ್ತೀವಿ. ಈಗ ನನಗೆ ಭಾಳ ಹಸಿವಾಗೈತಿ, ನಾನು ನಾಲ್ಕು ರೊಟ್ಟಿ ತಿನ್ಬೇಕಂತ ಅನ್ಸಕತ್ತೈತಿ. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂತಂದ್ರೆ, ನನ್ನನ್ನು ನೆನಪನಾಗ ಇಟ್ಕೋಬೇಕ. ನನ್ನ ಹೆಸರು ಅರುಣ್ ಹರಿಹರನ್, ಹಾಗೆ ಈ ಶೋ ಹೆಸರು ಬಿಲ್ ನಿಮ್ದು ದುಡ್ಡು ನಮ್ದು. ಹೌದ್ರಿಪ್ಪ.